ಅಮೋಗವಾರ್ತೆ ಸ್ವಾಗತ ನಾನು ರಮ್ಯಾ ವಿಧಾನ ಪರಿಷತ್ ಮಾಜಿ ಸದಸ್ಯರು ಹಾಗೂ ಶ್ರೀದೇವಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅಮೃತ ಮಹೋತ್ಸವ ಹಾಗೂ ಅವರ ಆತ್ಮಕಥನ ಅಂತರಂಗದ ಅವಲೋಕನ ಕೃತಿ ಬಿಡುಗಡೆ ಇದೇ ನವೆಂಬರ್ 25 ಶನಿವಾರ ಬೆಳಗ್ಗೆ ತುಮಕೂರಿನ ಲಿಂಗಾಪುರ ರಸ್ತೆಯ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜರುಗಲಿದೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಮಾಹಿತಿ ಹಂಚಿಕೊಂಡ ಸ್ವಾಗತ ಸಮಿತಿ ಪದಾಧಿಕಾರಿಗಳು ಡಾಕ್ಟರ್ ಹುಲಿನಾಯ್ಕರ್ ಶಿಕ್ಷಣ ಆರೋಗ್ಯ ಧಾರ್ಮಿಕ ರಾಜಕೀಯ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆ ಮಾತ್ರವಲ್ಲದೆ ರಾಜ್ಯಾದ್ಯಂತ ತಮ್ಮದೇ ಕೊಡುಗೆಗಳ ವಿಶಿಷ್ಟ ಛಾಪನ ಮೂಡಿಸಿದ್ದಾರೆ ಹಿಂದುಳಿದ ಹಾಲುಮತ ಸಮುದಾಯದ ಸಂಸ್ಕಾರವಂತ ಕುಟುಂಬದಲ್ಲಿ ಹುಟ್ಟಿ ವೃತ್ತಿ ಬದುಕಿಗಾಗಿ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದು ಕಲ್ಪತರು ನಾಡು ತುಮಕೂರಿನಲ್ಲಿ ನೆಲೆ ನಿಂತು ಸಮಾಜಮುಖಿಯಾಗಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಪಡುವ ಸಂಗತಿ ನಿಸ್ಪೃಹ ವ್ಯಕ್ತಿತ್ವದ ಡಾಕ್ಟರ್ ಹುಲಿನಾಯ್ಕರ್ ಅವರ ಸಾರ್ಥಕ 5 ದಶಕದ ಸಾರ್ವಜನಿಕ ಸೇವೆಯನ್ನು ಪರಿಗಣಿಸಿ ಅವರಿಗೆ 75ನೇ ವರ್ಷವಾಗಿರುವ ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಸಮಾರಂಭದ ಮೂಲಕ ಗೌರವ ಸಮರ್ಪಣೆ ಮಾಡಬೇಕೆಂದು ಅವರ ಅಭಿಮಾನಿಗಳು ಹಿತೈಷಿಗಳು ಪಕ್ಷಾತೀತವಾಗಿ ರಾಜಕೀಯ ಗಣ್ಯರು ಮುಖಂಡರು ಸಂಘ ಸಂಸ್ಥೆಗಳ ಪ್ರಮುಖರು ಡಾಕ್ಟರ್ ಕುಟುಂಬದವರು ಶ್ರೀದೇವಿ ಸಮೂಹ ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರುಗಳು ತಿಳಿಸಿದರು ಮೆಟ್ಟಿಲೆಲ್ಲ ಹೇಗೆ ಏರಿದ್ರು ಅಂತ ಹೇಳಿ ಇದು ನಮಗೊಂದು ನಿಜವಾಗ್ಲೂ ಒಂದು ನಿದರ್ಶನ ದಾಖಲೆ ನಾವು ಫೋರ್ಬ್ಸ್ ನೋಡ್ತಾ ಇದ್ದೀವಿ ಟೈಮ್ಸ್ ನೋಡ್ತಾ ಇದ್ದೀವಿ ಅದರಲ್ಲಿ ಯಾರು ನಮ್ಮ ನಾಡಿನಲ್ಲಿ ದೇಶದಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಅಚೀವ್ಮೆಂಟ್ಗಳು ಮಾಡಿರ್ತಾರಲ್ಲ ಇನ್ನೊಬ್ಬರಿಗೆ ಮಾದರಿಯಾಗಿ ಯುವಕರಿಗಾಗಲಿ ಬೇರೆ ಯಾರಿಗೇನೆ ಆಗಲಿ ನಮಗೊಂದು ಮಾಡೆಲ್ ಅಂತ ನೋಡಿದರೆ ಯಾವುದೇ ಹಿನ್ನೆಲೆ ಇಲ್ಲದಂಗೆ ಒಂದು ಕೃಷಿಕ ಸಮಾಜದಿಂದ ಕುಟುಂಬದಿಂದ ಬಂದು ಫಲದಿಂದ ತಮ್ಮ ಶ್ರಮದ ಫಲದಿಂದ ಇಷ್ಟೊಂದು ಈ ತುಮಕೂರು ಜಿಲ್ಲೆಗೆ ಅಲ್ಲದೆ ನೆರೆ ಜಿಲ್ಲೆಗಳಿಗೂ ಕೂಡ ಒದಗುವಂತಹ ಸೇವೆಯನ್ನು ವೈದ್ಯಕೀಯ ಸೇವೆ ಮತ್ತು ಶಿಕ್ಷಣ ಸೇವೆಯನ್ನು ಕಲ್ಪಿಸಿಕೊಟ್ಟಂತ ಸನ್ಮಾನ್ಯ ಹುಲಿನಾಯ್ಕರ್ ಅವರಿಗೆ ನಾನು ಈ ಜಿಲ್ಲೆಯ ಜನತೆಯ ಪರವಾಗಿ ತುಂಬ ಹೃದಯದ ಗೌರವಗಳನ್ನು ಸಲ್ಲಿಸ್ತೇನೆ ಕಾರಣ ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಅನೇಕ ಮೇಲ್ಮಟ್ಟದ ಸಮುದಾಯಗಳು ಈ ಸಂಸ್ಥೆಗಳನ್ನು ಪ್ರಾರಂಭ ಮಾಡದಂತ ಸಂದರ್ಭದಲ್ಲಿ ಎಷ್ಟು ಕಾಲಾವಕಾಶ ಹಿಡಿತು ಮತ್ತು ಸನ್ಮಾನ್ಯ ಹುಲಿನಾಯ್ಕರವರು ಏಕಾಂಗಿಯಾಗಿ ತಮ್ಮ ಬುದ್ಧಿ ಕ್ಷಮತೆಯಿಂದ ಶ್ರಮದಿಂದ ಈ ಸೇವೆಯನ್ನು ಈ ಜಿಲ್ಲೆಯ ಜನರಿಗೆ ಕೊಟ್ಟಿದ್ದಾರೆ 75 ವರ್ಷಗಳವರೆಗೆ ಅಂತ ಅಂದರೆ ನಿಜವಾಗಲೂ ಸೂರ್ಯಚಂದ್ರರವರೆಗೂ ಇದು ಮುಂದುವರ್ಕೊಂಡು ಹೋಗುವಂಥ ಒಂದು ಅತ್ಯುನ್ನತವಾದಂಥ ಕೆಲಸ ಇಂಥ ಪುಣ್ಯದ ಕೆಲಸವನ್ನು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ ಅಮೃತ ಮಹೋತ್ಸವ ಸಮಿತಿಯವರು 25ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಈ ಇಡೀ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಗಳ ಅವರ ಅಭಿಮಾನಿಗಳ ಸಂತೋಷದ ದಿನ ಹೆಮ್ಮೆಯ ದಿನ ಅಂತ ನಾನು ಅದನ್ನು ಭಾವಿಸ್ತೇನೆ ಭಗವಂತ ಅವರಿಗೆ ಅಮೃತ ಮಹೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಾಗಿನೆಲೆ ಕನಕ ಗುರುಪೀಠದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ವಹಿಸಲಿದ್ದು ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ನಾಯಕರಾದ ಬಿಎಸ್ ಯಡಿಯೂರಪ್ಪ ಅವರು ನೆರವೇರಿಸುವರು ಲೇಖಕರು ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಕೆಆರ್ ಕಮಲೇಶ್ ನಿರೂಪಣೆಯ ಅಂತರಂಗದ ಅವಲೋಕನ ಆತ್ಮಕಥನವನ್ನು ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಡುಗಡೆ ಮಾಡಲಿದ್ದು ಸಹಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜನ ಅವರು ಅಭಿನಂದನಾ ನುಡಿಗಳಾಡುವರು ಕೃತಿಯ ಮೊದಲ ಗೌರವ ಪ್ರತಿಯನ್ನು ಸನ್ಮಾನ್ಯ ಶಾಸಕ ಜಿಬಿ ಜ್ಯೋತಿಗಣೇಶ್ ಸ್ವೀಕರಿಸಲಿದ್ದು ವಿಜಯವಾಣಿ ಸಹಾಯಕ ಸಂಪಾದಕ ಶ್ರೀ ರುದ್ರಣ್ಣ ಹರ್ತಿಕೋಟೆ ಎರಡನೇ ವಾರ್ಷಿಕ ವಿಶೇಷ ಸಂಚಿಕೆ ಬಿಡುಗಡೆಗೊಳಿಸುವರು ಖ್ಯಾತ ಸಾಹಿತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಕೃತಿ ಕುರಿತು ಮಾತನಾಡುವರು ಅಮೋಘವಾಗಿರ್ತಕ್ಕಂಥ ಮೌಲ್ಯಗಳನ್ನು ಬಿತ್ತಿದಂತಹ ಅನೇಕ ಅನೇಕ ಜನಗಳ ಮಧ್ಯದಲ್ಲಿ ಒಬ್ಬ ತಾರೆಯಂತೆ ಪ್ರಜ್ವಲಿಸ್ತಾ ಇದ್ದಾರೆ ನಮ್ಮ ಹುಲಿನಾಯ್ಕರವರು ನಿಜವೂ ಕೂಡ ಅವರ ಒಂದು ಸಜ್ಜನಿಕೆ ಸರಳ ವ್ಯಕ್ತಿತ್ವ ಮೃದು ಸ್ವಭಾವ ಅದನ್ನು ನಾನು 1984ರಿಂದಲೂ ಅವರ ಜೊತೆಯಲ್ಲಿ ಕಳೆದಿದ್ದೇನೆ ನನ್ನನ್ನು ಸುಮಾರು 2 ಬಾರಿ ಈ ಮಹಾವಿದ್ಯಾಲಯಕ್ಕೆ ಆಹ್ವಾನಿಸಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮತ್ತು ಆ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನನ್ನನ್ನ ಇಲ್ಲಿ ಅನೇಕ ರೀತಿಯಲ್ಲಿ ಭಾಷಣಗಳನ್ನು ಮಾಡಿಸಿದ್ದಾರೆ ಅವತ್ತಿನ ದಿವಸ ಅವರು ಉಪಚಾರ ಮಾಡಿರ್ತಕ್ಕಂಥ ರೀತಿ
ಸತ್ಕರಿಸಿರ್ತಕ್ಕಂಥ ರೀತಿ ಆಧರಿಸಿರ್ತಕ್ಕಂಥ ರೀತಿ ನಿಜವಾಗೂ ಕೂಡ ಅತ್ಯಂತ ಅಮೋಘವಾಗಿರ್ತಕ್ಕಂಥದ್ದು. ಅವರಲ್ಲಿ ಹೇಳಿದರು ಭಾಳ, ಒಬ್ಬ ಅಜಾತ ಶತ್ರುವನ್ನು ನಾವು ನೋಡ್ತಾ ಇದ್ದೇವೆ, ಅವರಿಗೆ ಶತ್ರುಗಳೇ ಇಲ್ಲ. ನಗಣ ಭಾಳ ಸೊಗಸಾಗಿ ಹೇಳಿದರು, ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಅವ್ರಿಗೆ ಗೊತ್ತು. ಅವ್ರಿಗೆ ಯಾಕೆ ಗೊತ್ತು ಅಂತ ಅಂದರೆ ಅವರಲ್ಲಿರ್ತಕ್ಕಂಥ ಸಜ್ಜನಿಕೆ, ಅವರು ಆಧರಿಸ್ತಕ್ಕಂಥ ರೀತಿ, ಅವರು ನಿಮ್ಮಲ್ಲಿ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಕನಿಕರ, ಕಾಳಜಿ, ಅಪಾರವಾದಂಥ ಕಳಕಳಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥದ್ದು, ಎಲ್ಲರೂ ಕೂಡ ಅವರ ಸ್ನೇಹದ ಮಧುರ ಬಾಂಧವ್ಯದ ಫಲವನ್ನು ನೀವೆಲ್ಲ ಅನುಭವಿಸಿದ್ದೀರಿ. ಸಂಸ್ಥೆಯ ಸಭಾಂಗಣದಲ್ಲಿ ಆಗುತ್ತೆ, ಆವರಣದಲ್ಲಾಗುತ್ತೆ, ಇಲ್ಲಿ ಸುಸಜ್ಜಿತವಾದಂಥ ವೇದಿಕೆ ತಯಾರಾಗುತ್ತೆ. ಈ ವೇದಿಕೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸುಗಮ ಸಂಗೀತದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ದಿನ ಬರ್ತಕ್ಕಂಥ ಅತಿಥಿಗಳು ಏನಿದ್ದಾರೆ ಅವರ ವೆಹಿಕಲ್ಗಳನ್ನೆಲ್ಲ ಪಾರ್ಕ್ ಮಾಡಲಿಕ್ಕೆ ನಾವು ಕಾಲೇಜಿನ ಹಿಂಭಾಗದಲ್ಲಿರ್ತಕ್ಕಂಥ ಆವರಣದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಕೂಡ ನನ್ನೊಂದು ವೆಹಿಕಲ್ಗಳನ್ನು ಅಲ್ಲಿ ಹಿಂದೆ ಬಿಟ್ಟು ಈ ಸಭಾಂಗಣಕ್ಕೆ ಬರಬೇಕಾಗ್ತೈತೆ. 9 ರಿಂದ 11 ಗಂಟೆವರೆಗೂ ನಮ್ಮದು ಸುಮಾರು 1-2 ಗಂಟೆ ಅಥವಾ 2-2.5 ಗಂಟೆಯಷ್ಟು ಸುಗಮ ಸಂಗೀತದ ಕಾರ್ಯಕ್ರಮ ನಡೀತಾ ಇರುತ್ತೆ. ಬಹಳ ಹೆಸರಾಂತ ಸಂಗೀತಗಾರರನ್ನು ಕರೆಸ್ತಾ ಇದ್ದೇವೆ. ಕಾರ್ಯಕ್ರಮ ಕೂಡ ಬಹಳ ಚೆನ್ನಾಗಿರುತ್ತೆ. ಆ ಕಾರ್ಯಕ್ರಮವನ್ನು ಕೂಡ ನಮಗೆ ಎಲ್ಲರನ್ನು ಆನಂದಿಸ್ಬೋದು. 11:00-11:30ವರೆಗೆ ನಮ್ಮ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಪೂಜ್ಯ ಸ್ವಾಮೀಜಿಯವರು ಉಪಸ್ಥಿತರಿರ್ತಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೆ ಎನ್ ರಾಜಣ್ಣ ಅವರು, ಅವರೆಲ್ಲರೂ ಕೂಡ ಒಂದು ವೇದಿಕೆ ಮೇಲೆ ಆ ದಿನ ಇರ್ತಾರೆ. ಮತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗುವಂಥ ರೀತಿಯಲ್ಲಿ ವೇದಿಕೆಯ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಅಂತಕ್ಕಂಥದ್ದು ನನ್ನ ಆಶಯ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಏನಾದರೂ ನನ್ನ ಮಾಹಿತಿ ಬೇಕು ಅಂತ ಹೇಳಿದರೆ ತಾವೇ ಮಾಡಿ ಕೇಳಿದ್ರೆ ಅದಕ್ಕೆ ನಾವು ಮಾಹಿತಿಯನ್ನು ನೀಡಲಿಕ್ಕೆ ಹೆಚ್ಚಿದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಮುಖಂಡರಾದ ಟಿಆರ್ ಆಂಚಿನಪ್ಪ, ಮುರಳೀಧರ್ ಹಾಲಪ್ಪ, ರೆಡ್ಡಿ ಚಿನ್ನಯ್ಯಲಪ್ಪ, ಆಡಿಟರ್ ಸುಲ್ತಾನ್, ಮೇಯರ್ ಪ್ರಭಾವತಿ ರಿಟೆಕ್, ಮೇಯರ್ ಪ್ರಭಾವತಿ ಸುದೀಶ್ವರ್ ಹಾಗೂ ಇತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಶೇಖರ್ ಅವರಿಗೆ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಉತ್ತಮ ಸಂಶೋಧಕ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ದುಬೈನಲ್ಲಿ ನಡೆದ ಜಾಗತಿಕ ಆರ್ಥಿಕ ಸಮಸ್ಯೆಗಳ ವಿನ್ಯಾಸಗಳು ವಿಷಯದ ಮೇಲೆ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಶೇಖರ್ ಅವರಿಗೆ ಉತ್ತಮ ಸಂಶೋಧಕ ಪ್ರಶಸ್ತಿಯನ್ನ ಬ್ರಿಟನ್ನಿನ ವೆಲ್ಸ್ ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕರು ಹಾಗೂ ಸಮ್ಮೇಳನ ಅಧ್ಯಕ್ಷ ಎಚ್ಎಂಡು ಅರಿವಾರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಇದರ ಜೊತೆಗೆ ಬೋಧನೆ, ಸಂಶೋಧನೆ ಹಾಗೂ ಪ್ರಕಟಣೆಗಳ ಆಧರಿಸಿ ನೀಡಿದ ಶ್ರೇಷ್ಠತೆಯ ಪ್ರಶಸ್ತಿ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭ್ಯವಾಗಿದ್ದು ತಮಗೆ ಅತೀವ ಸಂತೋಷವಾಗಿದೆ ಎಂದು ಶೇಖರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನಾನು ಕಾಮರ್ಸ್ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ, ವಿಭಾಗದ ಮುಖ್ಯಸ್ಥನಾಗಿ, ವಾಣಿಜ್ಯ ನಿಕಾಯದ ಡೀನ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸುಮಾರು 25 ವರ್ಷಗಳಿಂದನೂ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗೋಕ್ಕೆ ಮುಂಚೆಯಿಂದನೂ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. 2011 ಮುಂಬೈ ಯೂನಿವರ್ಸಿಟಿ ಬೆಸ್ಟ್ ಪೇಪರ್ ಅವಾರ್ಡ್ ಕೊಟ್ಟಿದೆ. ಗೋಲ್ಡನ್ ಏಮ್ಸ್ ಅವಾರ್ಡ್ ಬೆಸ್ಟ್ ಪ್ರೊಫೆಸರ್ ಅಂತೇಳಿ ನನಗೆ ನೀಡಿದೆ. ಇತ್ತೀಚೆಗೆ ನಾನು ದುಬೈ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ ಅಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ. ಸುಮಾರು ಭಾರತದಿಂದ 25 ಹೆಚ್ಚು ಪಾರ್ಟಿಸಿಪೆಂಟ್ಸಲ್ಲಿ ಪಾಲ್ಗೊಂಡಿದ್ದರು. ಬೇರೆ ಬೇರೆ ಇಂಗ್ಲೆಂಡು, ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಅನೇಕ ದೇಶಗಳಿಂದ ಸುಮಾರು 65 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ದರು. ನನಗೆ ಕಾನ್ಫರೆನ್ಸ್ನಲ್ಲಿ ನನ್ನ ಪೇಪರ್ಗೆ ಬೆಸ್ಟ್ ರಿಸರ್ಚ್ ಪೇಪರ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಹಾಗೆ ನನ್ನ ಬೋಧನೆ, ಸಂಶೋಧನೆ ಮತ್ತು ಎಲ್ಲ ಪ್ರಕಟಣೆಗಳನ್ನು ಕನ್ಸಿಡರ್ ಮಾಡಿ ಈ ಎಲ್ಲ ಪ್ರಕಟಣೆಗಳನ್ನು ಆಧರಿಸಿ ಇಂಟರ್ನ್ಯಾಷನಲ್ ಬೆಸ್ಟ್ ರಿಸರ್ಚರ್ ಅವಾರ್ಡ್ ಅಂತ ನನಗೆ ಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ನನಗೆ ಸಪೋರ್ಟ್ ಮಾಡಿದಂತಹ ಮಾನ್ಯ ಕುಲಪತಿಗಳಿಗೆ, ಕುಲಸಚಿವರಿಗೆ ಮತ್ತು ನನ್ನ ತಂದೆ ತಾಯಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ತಮ್ಮ ಸಾಧನೆಗೆ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಉಪಕುಲಪತಿಗಳು ಹಾಗೂ ಕುಲಸಚಿವರು, ವಿವಿ ಪ್ರಾಧ್ಯಾಪಕರುಗಳನ್ನು ಸ್ಮರಿಸಿಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ಗುಂಡ್ಲುಪೇಟೆ ತಾಲೂಕಿನ ಕಲ್ಲುಕಟ್ಟಿ ಡ್ಯಾಂನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದ್ದು ಮೃತ ಯುವಕ ಬಸವಾಪುರ ಗ್ರಾಮದ ನಿವಾಸಿ ಚಿಕ್ಕಶೆಟ್ಟಿ ಎಂಬುವರ ಪುತ್ರನಾಗಿದ್ದು ಕಳೆದ 10 ದಿನಗಳ ಹಿಂದಷ್ಟೇ ಯುವಕನು ಕಾಣೆಯಾಗಿರುವ ಕುರಿತು ಪೋಷಕರು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಎಂದು ತಿಳಿದು ಬಂದಿದೆ. ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದ ಬಳಿ ಇರುವ ಕಲ್ಲುಕಟ್ಟೆ ಡ್ಯಾಂನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದ್ದು ಮೃತ ಯುವಕ ಬಸವಾಪುರ ಗ್ರಾಮದ ಚಿಕ್ಕ ಶೆಟ್ಟಿ ಎಂಬುವರ ಪುತ್ರ ಮಹೇಶ್ ಅಂತ ತಿಳಿದು ಬಂದಿದೆ. ಕಳೆದ 10 ದಿನಗಳ ಮನೆಯಿಂದ ಹೊರಹೋದ ಮಗನ ಹುಡುಕಾಟ ನಡೆಸಿದ್ದ ಪೋಷಕರು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ಸಹ ನೀಡಿದ್ರು ಎನ್ನಲಾಗಿದೆ. ಇಂದು ಬೆಳಗ್ಗೆ ಕಲ್ಲುಕಟ್ಟೆ ಡ್ಯಾಂನಲ್ಲಿ ಶವವೊಂದು ತೇಲುತ್ತಿರುವ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿ ಕಾಣೆಯಾದ ಯುವಕ ಮಹೇಶ್ ಎಂದು ಖಾತೆ. ಘಟನಾ ಸಂಬಂಧ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಏನು ಬೋಟ್ ಗಿಟ್ ಏನು ಬಿಡಿ, ಹಗ್ಗ ಇದ್ರೆ ಸಾಕು, ಹಂಗೆ ಕಟ್ಬಿಟ್ಟು ಎಳ್ಕೋಬೋದು. ಜಾಸ್ತಿ ದಿನ ಆಗ್ಬಿಟ್ಟದ, ಒಂದು ವಾರದ ಮೇಲಾಗೈತೆ. ಬೆಲ್ಟ್ ಎಲ್ಲ ಹಾಕನ, ಎಲ್ಲ ಚಿಕ್ಕ ವಯಸ್ಸವನೆ. ಪೊಲೀಸರು ಬಂದಿದ್ದಾರಾ? ಕರ್ರಿ ಇಲ್ಲಿ, ಕರ್ರಿ ಇಲ್ಲಿ ಕಾಣುತ್ತೆ, ಬನ್ನಿ ಅಂತೀನಿ ಇಲ್ಲಿ. ಚಾಲಕನ ನಿಯಂತ್ರಣ ತಪ್ಪಿ ಶಾಲಾ ವಿದ್ಯಾರ್ಥಿಗಳ ಮೇಲೆ ಬಸ್ ನುಗ್ಗಿದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಸೋಮಹಳ್ಳಿಯಲ್ಲಿ ನಡೆದಿದೆ. ವಿದ್ಯಾರ್ಥಿಗಳ ಕಡೆಗೆ ನುಗ್ಗಿ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬಸ್ ಡಿಕ್ಕಿ ಹೊಡೆದಿದೆ. ಮುಖ ಕೈ ಕಾಲುಗಳಿಗೆ ಪೆಟ್ಟು ತಿಂದ ವಿದ್ಯಾರ್ಥಿಗಳನ್ನ ಕಬ್ಬಹಳ್ಳಿ ಆಸ್ಪತ್ರೆಗೆ ಸ್ಥಳೀಯರು ಸಾಗಿಸಿದರು. ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಚಾಲಕನ ಅಜಾಗರೂಕತೆಯಿಂದ ನಡೆಯುತ್ತಿದ್ದ ದುರಂತ ಸ್ವಲ್ಪದರಲ್ಲೇ ಮಿಸ್ ಆಗಿದ್ದು ಬಸ್ ಚಾಲಕನ ವಿರುದ್ಧ ಬೇಗೂರು ಪೊಲೀಸರಿಗೆ ಪೋಷಕರು ದೂರು ನೀಡಿದ್ದಾರೆ. ಬುರ್ಕಾ ಧರಿಸಿಕೊಂಡು ಗಿರಾಕಿ ತರ ಬಂದ ಇಬ್ಬರು ಚಾಲಾಕಿ ಲೇಡಿಗಳು ಚಿನ್ನದ ಬಳೆ ಕದ್ದುಕೊಂಡು ಹೋದ ಘಟನೆ ಕಲಬುರಗಿ ನಗರದ ಮಲ್ಬಾರ್ ಗೋಲ್ಡ್ ಶೋರೂಂನಲ್ಲಿ ನಡೆದಿದೆ. ಬುರ್ಕಾ ಧರಿಸಿಕೊಂಡು ಗಿರಾಕಿ ತರ ಬಂದು ಅಂಗಡಿಯ ಸೇಲ್ಸ್ ಮ್ಯಾನ್ನ ಗಮನವನ್ನ ಬೇರೆ ಕಡೆ ಹರಿಸಿ 30 ಗ್ರಾಂ ಚಿನ್ನದ ಬಳೆಗಳನ್ನ ಎಗರಿಸಿ ಎಸ್ಕೇಪ್ ಆಗಿದ್ದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸೇಲ್ಸ್ ಮ್ಯಾನ್ ಚಂದ್ರಕಾಂತ್ ನೀಡಿದ ದೂರಿನನ್ವಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚಾಲಕಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಭಾರತ ಕ್ರಿಕೆಟ್ ತಂಡವು ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸೋಲುಂಡ ಬೆನ್ನಲ್ಲಿ ರಾಹುಲ್ ದ್ರಾವಿಡ್ ಅವರು ತಂಡದ ಮುಖ್ಯ ಕೋಚ್ ಹುದ್ದೆಯಲ್ಲಿ ಮುಂದುವರಿಯದಿರಲು ತೀರ್ಮಾನಿಸಿದ್ದಾರೆ ಎಂದು ತಿಳಿದು ಬಂದಿದೆ. ವಿಶ್ವಕಪ್ ಸೋಲಿನ ಕಹಿಯ ಬೆನ್ನಲೆ ಭಾರತ ಕ್ರಿಕೆಟ್ ತಂಡಕ್ಕೆ ಇದು ಮತ್ತೊಂದು ಆಘಾತ ಎಂದೇ ಹೇಳಲಾಗುತ್ತಿದೆ. ಇದರ ಬೆನ್ನಲೆ ಟೆಸ್ಟ್ ಸ್ಪೆಷಲಿಸ್ಟ್ ವಿವಿಎಸ್ ಲಕ್ಷ್ಮಣ್ ಅವರು ತಂಡದ ನೂತನ ಕೋಚ್ ಆಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಎಂದು ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿದೆ. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.